ஹாய், ஹலோ, வெல்கம் பேக் டு யுவர் சேனல். எங்கே சாயங்காலம் ஒரு இதுனோட சாயங்காலம் சேங்கா சட்னி உனக்கு ராத்திரி ஊட்டுக்க சேங்கா சட்னி மத்தேனா ராகி ட்டு தப்பட்டி மிளகா மாட்டேரி நோடி ஒன் பட்டஷ்டு கோதி ஹிட்டு தோண்டினி ஒன் ஒன்னொன்று பட்டஷ்டு ராகி ஹிட்டு ರಾಗಿ ಹಿಟ್ಟು ಜಲ್ಲಿ ಹಿಡ್ಕೋರಿ ಯಾಕಂದ್ರೆ ಹುಳ ಹುರ್ತೋ ಸಂಬಂಧ ಎರಡು ಜಲ್ಲಿ ಹಿಡ್ಕೊಂಡು ನೋಡಿದ್ನ ಒಂದು ಅರ್ಧ ಬಟ್ಟಷ್ಟು ಚುರುಟು ರವಾರ ಇದು ಜಡ್ಡಿ ಹಿಡ್ಕೊಂಡು ಅವಶ್ಯಕತೆ ಇಲ್ಲ. ನಾ ಸುಮ್ಮನೆ ಹಾಕಿದ್ರೊಳಗೆ ಹಾಕಿ ಚುರುಟು ರವ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಷ್ಟು ಕೂಡಿ ಮಿಕ್ಸ್ ಮಾಡ್ಕೋಬೇಕು ನೋಡೋ ಅಷ್ಟು ಎಲ್ಲ ಕಲಿಬೇಕು. ಅದು ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು ನೋಡಿರಿ ಅಷ್ಟು ಕೂಡಿ ಹಾಕ್ಬೇಕು. ಇದಕ್ಕೆ ಹಾಕಿ ಇದಕ್ಕೆ ಸಬ್ಬಸ್ಗೆ ಸಣ್ಣ ಕಟ್ ಮಾಡ್ಕೊಂಡು ನೋಡೋ ಒಂದು ಅರ್ಧ ಸೋಳಷ್ಟು ಸಬ್ಬಸ್ಗೆ ಐತಿ. ಇದಕ್ಕೆ ನಾ ಅಚ್ಚರಿಗೆಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ನೋಡಿರಿ ಸ್ವಲ್ಪ ಕರ್ಪುಡಿ ಹಾಕ್ತೀನಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿನಿ ಅಲ್ರೆ ಇದನ್ನ ಸ್ವಲ್ಪ ಕರ್ಪುಡಿನ ಹಾಕ್ತೀನಿ ಅದಕ್ಕೆ ಅಂದ್ರೆ ಟೇಸ್ಟ್ ಬರ್ತದೆ ಹಿಟ್ಟು ಜಾಸ್ತಿ ಆಗುತ್ತಲ್ಲ. ಅದಕ್ಕೆ ಮೆಣಸಿನ್ಕಾಯಿ ಖಾರ ಇಲ್ಲವು ಅದಕ್ಕೆ ನೋಡಿರಿ ಅಷ್ಟು ಕೂಡಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಉಪ್ಪು ಅರಿಶಿನ ಎಲ್ಲ ಥರ ಹಿಟ್ಟು ಹಾಕಿವಲ್ಲ ಎಲ್ಲ ಮಿಕ್ಸ್ ಆಗ್ಬೇಕು. ಅದು ನೋಡಿರಿ ಫಸ್ಟ್ಗೆ ಒಮ್ಮೆ ಅದು ತೋಟ ಸಣ್ಣದಾದ್ರೆ ಅದು ಸಂದ ಪೊಟ್ಟಿ ಒಳಗೆ ಹಾಕೊಂಡಿನಿ ನೋಡಿ ಅಷ್ಟು ಕೂಡಿ ಮೊದಲು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ಥರ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಕಲಸ್ಕೋಬೇಕು. ಒಮ್ಮೆ ನೀರು ಹಾಕಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೋರಿ. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀರಿ ಯಾವ ಹದಕ್ಕೆ ಕಲಿಸ್ತೀರಿ ಅದೇ ಥರನೇ ಬರ್ಬೇಕು ರೀ ಇದು ಹಿಟ್ಟನ್ನು. ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕೋ ನೀರು ಅಂದ್ರೆ ಫುಲ್ಲು ಜಾಸ್ತಿ ಹಾಕ್ಕೊಂಡು ಅಂದ್ರೆ ಫುಲ್ ಮೆತ್ತಗಾದ್ರೆ ಚಲೋ ಬರಂಗಿಲ್ಲ ಅದು. ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಿಮ್ಗೆ ಗಟ್ಟಿ ಅನ್ಸುತ್ತಾರ. ಸ್ವಲ್ಪ ಮ್ಯಾಗ ಬೇಕಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟು ನೆನಿಬೇಕು ರೀ ಅದು ಅಂದ್ರೆ ಮಸ್ತ್ ಬರ್ತಾವೆ ದಪ್ಪಟ್ಟಿ. ಆದ್ರೆ ಅವ್ರು ಜೋಳ ಇಟ್ಟು ಅದೆಲ್ಲ ಹಾಕ್ಯಾರ. ನಾ ಜೋಳ ಇಟ್ಟದ ಏನು ಹಾಕಿಲ್ಲ, ಬೇರೆ ರಾಗಿ ಇಟ್ಟು ಗೋಧಿ ಇಟ್ಟು ಚುರುಟು ಅಷ್ಟು ಹಾಕಿನಿ. ಇದಕ್ಕೆ ಗಜ್ಜರಿ ಸೌತೆಕಾಯಿ ಏನು ಕ್ಯಾರೆಟ್ ಕ್ಯಾಬೇಜ್ ಕ್ಯಾಬೇಜ್ ಇದ್ದಷ್ಟು ಇತ್ತಂದ್ರೆ ಅಷ್ಟು ತುರಿದು ಹಾಕ್ಕೋಬೇಕು ಅದಕ್ಕೆ. ಅದು ಮಸ್ತ್ ಆಗುತ್ತೆ ರೀ. ಬೇಕಾ ನಾನು ಇದ್ದಿದ್ದಿಲ್ಲ ಮನೆ ಅದ್ರ ಸಂಬಂಧ ಇಷ್ಟ ಹಾಕ್ಕೊಂಡಿನಿ. ಬೇಕಾದ್ರೆ ಹಾಕೋಬೋದು, ಎಲ್ಲ ತರಕಾರಿನ ಹಾಕೋಬೋದು. ನೋಡಿರಿ ಹಿಟ್ಟು ಈ ಥರ ಹದಾಗೈತಿ, ಈ ಥರ ಹದಾದ ಸಾಕ್ರಿ. ಇದಕ್ಕೆ ಮ್ಯಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನೆನೆಯಿಟ್ಬಿಡ್ಬೇಕ್ರಿ. ಒಂದು ಅರ್ಧ ಗಂಟೆ ಅಷ್ಟು ನೆನೆಯಬೇಕ್ರಿ ಇದು, ಯಾಕಂದ್ರೆ ರವ ಚಿರುಟು ರವ ಹಾಕಿರ್ತೀವಲ್ಲ ಎಲ್ಲ ಹಿಟ್ಟು ಮಿಕ್ಸ್ ಆಗಿ ನೆನಿಬೇಕ್ರಿ. ಅದು ಒಂದು ಅರ್ಧ ಗಂಟೆ ನೆನೆತಂದ್ರೆ ಮಸ್ತ್ ಬರ್ತವೆ ನೋಡಿರಿ. ಈ ಥರ ಆದ ಸಾಕು. ನೋಡಿರಿ ಇಷ್ಟ ಒಂದು ಅರ್ಧ ಗಂಟೆ ನೆನೆಯಿಟ್ಬಿಟ್ರೆ ಸಾಕಿದು. ನೋಡಿರಿ ಅರ್ಧ ಗಂಟೆ ಆಗೈತಿ, ಹಿಟ್ಟು ಫುಲ್ ನೆನೆದೈತಿ. ಹಂಚಿಕಾಯಿ ಕಟ್ಟಿ ನೋಡಿರಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಳಿ ತೊಗೋರಿ. ಪ್ಲಾಸ್ಟಿಕ್ ಹಾಳಿ ಒಳಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹುಳಿ ತೊಗೊಂಡು ಕಟ್ಟಿ ಹಿಂಗತ್ತೆ ಲಟ್ಟಿಸ್ಬೇಕಿರುತ್ತೆ. ಲಟ್ಟಿಸ್ಕೊಂಡು ನೀವು ಬೇಕಾದ್ರೆ ದೊಡ್ಡ ಸೈಜ್ ಮಾಡ್ಬೋದು, ಸಣ್ಣ ಸೈಜ್ ಮಾಡ್ಬೋದು. ನಾ ಒಂದು ಮೀಡಿಯಮ್ ಸೈಜ್ ಮಾಡಿದ್ರೆ ಐತೈತಿ, ದೊಡ್ಡ ಸೈಜ್ ಮಾಡಿಲ್ಲ. ನೋಡಿರಿ ಈ ಥರ ಹಂಚಿ ಹಾಕಿನಿ ಚೆನ್ನ ನೋಡಿರಿ ಚೆಂದ ಬೆಳೈತಿ. ಕಾಂಬಿನೇಷನು ಶೇಂಗಾ ಚಟ್ನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮಾಮೂಲಿ ದೋಸೆ ಚಟ್ನಿ ಆಗಂತ ಅದೇ ಥರ ಚಟ್ನಿ ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಇದ್ರೆ ಮಸ್ತ್ ಆಗುತ್ತೆ. ಇಲ್ಲ ನಾವು ರುಚಿ ಟೇಸ್ಟ್ ಬರಲತ್ತೆ ಚಟ್ನಿ ಮಾಡಿದ್ದೀನಿ ನೋಡಿರಿ. ಒಂದು ಬಟ್ಟಷ್ಟು ಶೇಂಗಾ ಹುರ್ಕೊಂಡಿನಿ. ಸ್ವಲ್ಪ ಶೇಂಗಾ ಹಸಿ ಬಿಸಿ ಆಗುತ್ತೆ, ಸ್ವಲ್ಪ ಹುರ್ಕೊಂಡು ಶೇಂಗಾ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಅಲ್ಲ ಸಕ್ಕರೆ ಉಪ್ಪು ಎಲ್ಲ ಹಾಕಿನಿ. ನೋಡಿರಿ ಚಟ್ನಿ ರೆಡಿ ಆಯ್ತು, ಇದು ರೆಡಿ ಆಯಿತು. ನೋಡಿರಿ ದಪ್ಪಟ್ಟಿ ಚಟ್ನಿ ಕಾಂಬಿನೇಷನ್ ಮಸ್ತ್ ಆಗೈತಿ. ರಾತ್ರಿ ನಂದು ನಾಷ್ಟ ಇದೆ, ಇದೇ ಮಾಡೀವಿ. ದಿನ ಅನ್ನ ಅಂತ ತಿಂದು ಬೇಸರ ಆಯ್ತು ಅಂತ ಇವತ್ತು ನಾಷ್ಟಕ್ಕೆ ಅದೇ ಮಾಡಿ ರಾತ್ರಿ ಊಟಕ್ಕೆ. ನೋಡಿರಿ ಒಂದು ಸ್ವಲ್ಪ ಬೆಂಡೆಕಾಯಿದು ಒಂದಿಷ್ಟು ಹುರಿದು ಪಲ್ಯ ಮಾಡ್ಬೇಕಂತೇಳಿ ಒಂದಿಷ್ಟು ದಪ್ಪಟ್ಟಿ ಚಟ್ನಿ ತಿನ್ನ ತಿಂದೀವಿ. ನಾನು ಸ್ವಲ್ಪ ಬಿಸಿ ರೊಟ್ಟಿ ಚಪಾತಿ ಎಲ್ಲ ಮುಂಜಾನೆ ಮಾಡಿತ್ತು, ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಅದಾವ್ರಿ. ಇನ್ನೊಂದು ಸ್ವಲ್ಪ ಪಾಕಷ್ಟು ಬೆಂಡೆಕಾಯಿ ಅದಾವ ಒಂದು ಸ್ವಲ್ಪ ಹುರಿದು ಅದು ಪಲ್ಯ ಮಾಡ್ಬೇಕಂತೇಳಿ ಅಂದ್ರೆ ಮಾಡಿಟ್ರೆ ಯಾರೋ ಒಂಥರ ಹೋಗ್ತಿದ್ದಾರೆ ದಪ್ಪಟ್ಟಿ ತಿನ್ನಲಾರು ಒಂಥರ ಅಂತೇಳಿ ಅದಕ್ಕೆ ಪಲ್ಯ ಮಾಡಾಕತ್ತೀವಿ. ನೋಡಿರಿ ಬೆಂಡೆಕಾಯಿ ಸ್ವಲ್ಪ ಸರಿಯಾಗಿ ಹುರ್ಕೋಬೇಕು, ಇವು ಲಾಳು ಇರ್ತದೆ ಬೆಂಡೆಕಾಯಿ, ಅದ್ರ ಸಂಬಂಧ ಸ್ವಲ್ಪ ಚಂದಾಗ ಹುರ್ಕೋಬೇಕು ಎಣ್ಣೆ ಹಾಕಿ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ನೋಡಿರಿ ಸ್ವಲ್ಪ ಹುರಿದಾಯ್ತು, ಅದರೊಳಗೆ ಖಾರ ಉಪ್ಪು ಅರಿಶಿನ ರುಚಿಗೆ ತಕ್ಕಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ನೋಡಿರಿ ಪಲ್ಯನ ರೆಡಿ ಆಯಿತು. ನೋಡಿರಿ ಇದು ನಿನ್ನೆ ಮುಂಜಾನೆ ರೊಟ್ಟಿ ಮಾಡಿದ್ದಿದ್ದು ಬಿಸಿ ರೊಟ್ಟಿ ಮಾಡಿದ್ದಲ್ಲ ಅದನ್ನು ಹಾಕಿನ ಇದ್ರೊಳಗೆ, ಯಾಕಂದ್ರೆ ದಪ್ಪಟ್ಟಿ ತಿನ್ನೋ ರೊಟ್ಟಿ ತಿಂತಾರೆ ಅಂತ ಅದನ್ನು ಮಾಡಿವಿ. ನಮ್ಮ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಪ್ಲೀಸ್. ಬಾಯ್.